हाय फ्रेंड्स एल्लरिगू माय टारगेट यूट्यूब चैनल गे स्वागत। इवत्तिन तरगति ओळगे ना यावदे रीतियादंतह टॉपिक अन्नु तगोंडु बंदिल्ल, यावदे रीतियादंतह क्लास अन्नु माडंगिल्ल रि। बट ई स्पर्धात्मक परीक्षेगे तयारियन्न माडुत्तिरुवंतह महिळेयरल्लि याव रीतियादंतह समस्येगळु इर्तव आ समस्येगळन्न मेट्टि निंतु नावु ई स्पर्धात्मक परीक्षेगळन्न गेल्लबेकु। ಯಾಕಂತಂದಾಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹುಡುಗರು ತಯಾರ ನಡೆಸುತ್ತಿರ್ತಾರ, ಹುಡುಗಿಯರು ತಯಾರ ನಡೆಸುತ್ತಿರ್ತಾರ। ಬಟ್ ಹುಡುಗರಿಗೂ ಹುಡುಗಿಯರಿಗೂ ವ್ಯತ್ಯಾಸ ಇರುತ್ತೆ। ಅದು ಯಾವ ರೀತಿಯಾಗಿ ವ್ಯತ್ಯಾಸ ಇರುತ್ತೆ, ಯಾವ ರೀತಿಯಾಗಿ ಮಹಿಳೆಯರ ಸಮಸ್ಯೆಗಳನ್ನು ಅನುಭವಿಸುತ್ತಾರ, ಒತ್ತಡಗಳನ್ನು ತಗೊಳ್ತಾರ, ನೆಕ್ಸ್ಟ್ ಈ ಸಮಸ್ಯೆಗಳಿಂದ ಹೊರಬಂದು ಯಾವ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಫೇಸ್ ಮಾಡಬೇಕು, ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಫೇಸ್ ಮಾಡೋದರಿಂದ ನಿಮ್ಮ ಮುಂದಿನ ಜೀವನದಲ್ಲಿ ಯಾವ ರೀತಿ ಆದಂತಹ ಒಂದು ಅನುಕೂಲ ಆಗ್ತಿತಿ ಅನ್ನುವಂತಹ ಟಾಪಿಕ್ ಅನ್ನು ಇವತ್ತು ಮಾಡ್ತಾ ಇದೀನಿ। ಇದು ಯಾವುದೇ ರೀತಿಯಾದಂತ ಮೋಟಿವೇಷನ್ ಆಗಿರಂಗಿಲ್ಲ, ಒಂದು ರಿಯಾಲಿಟಿ ಆಗಿರ್ತತಿ। ಈ ರಿಯಾಲಿಟಿಯನ್ನ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ಈ ಒಂದು ಸಮಸ್ಯೆಯನ್ನ ಎದುರಿಸಿರ್ತಾರ। ಹಾಗಾದ್ರೆ ನೋಡಿ, ಮೊದಲೇದಾಗಿ ಮದುವೆ ಆದಂತ ಮಹಿಳೆಯರು ಕೂಡ ಏನು ಮಾಡ್ತಿರ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರ್ತಾರ। ಮಹಿಳೆ ಆದಂತ ಮಹಿಳೆಯರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸುತ್ತಿರ್ತಾರೆ। ಹಾಗಾದ್ರೆ ಏನು ವ್ಯತ್ಯಾಸ, ಅವರಿಬ್ಬರು ಯಾವ ರೀತಿಯಾದಂತ ಒತ್ತಡಗಳನ್ನು ಅನುಭವಿಸ್ತಿರ್ತಾರ? ಇಲ್ಲಿ ನೋಡ್ರಿ, ಒಂದು ಮಹಿಳೆಯರಲ್ಲಿ ಬರುವಂತಹ ಒಂದು ಮೊದಲೇ ಸಮಸ್ಯೆ ಅಂತ ಬಂದಾಗ ಒಂದು ದೈಹಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರಬಹುದು, ಇಲ್ಲಿ ಸಾಮಾಜಿಕ ಅಭಿಪ್ರಾಯಗಳು ಅವಳ ಜೀವನದಲ್ಲಿ ಬಹಳಷ್ಟು ಮುಖ್ಯ ಆಗಿರ್ತಾವ। ನಮ್ಮ ಜೀವನದಲ್ಲಿ ಯಾಕಪ್ಪ ಅಂತಂದ್ರ ಸಾಮಾಜಿಕ ಅಭಿಪ್ರಾಯಗಳಿಗೆ ನಾವು ಹೆಚ್ಚು ತಲೆಯನ್ನು ಕೊಟ್ಟು ಬಿಡ್ತೇವೆ। ಸಾಮಾಜಿಕ ಅಭಿಪ್ರಾಯದಲ್ಲಿ ಒಂದು ಹೆಣ್ಣು ಯಾವ ರೀತಿಯಾದಂತಹ ಒಂದು ಪರೀಕ್ಷೆ ಬರೆಯೋದಾಗಿರ್ಬೋದು, ಅಥವಾ ಜೀವನದಲ್ಲಿ ಎಲ್ಲವನ್ನ ಮೆಟ್ಟಿ ನಿಲ್ತಾಳ, ಅಥವಾ ಹೆಣ್ಣು ಮೆಟ್ಟಿ ನಿಂತಾಗ ನೋಡುವಂಥ ದೃಷ್ಟಿಕೋನ ಬೇರೆ, ಅಥವಾ ಸೋತು ಅದರಿಂದ ಹೊರಗೆ ಬಂದಾಗ ನೋಡುವಂಥ ದೃಷ್ಟಿಕೋನ ಬೇರೆ। ಆದ್ದರಿಂದ ಸಾಮಾಜಿಕ ಒಂದು ಅಭಿಪ್ರಾಯಗಳಿಗೆ ತಲೆಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ಮಹಿಳೆಯರು ಮಾಡಬಾರ್ದು। ಯಾಕಂತಂದಾಗ ಏನು ಹೇಳ್ತಿರ್ತಾರೆ, ಈ ನಾವು ಮನೆಯೊಳಗೆ ಕೋಚಿಂಗ್ ಕಳಿಸ್ತಾರ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಲಿಕ್ಕೆ, ಕೋಚಿಂಗ್ ಕಳಿಸಿದಂತಹ ಸಂದರ್ಭದಲ್ಲಿಯೂ ಕೂಡ ಸಮಯದ ಕೊರತೆ ಇರ್ತೈತಿ। ಹೆಂಗೆ ಕೊರತೆ ಇರ್ತೈತಿ ಅಂತಂದ್ರೆ, ಹುಡುಗರಿಗೆ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆದರೂ ಪರವಾಗಿಲ್ಲಪ್ಪ, ನಾ ಜಾಬ್ ಹುಡ್ಕೊಂಡು ಹೋಗ್ಬೇಕು, ಅಥವಾ ಒಂದು ವರ್ಷ ಎರಡು ವರ್ಷ ಲೇಟ್ ಆದರೂ ಪರವಾಗಿಲ್ಲ, ನಾ ಜಾಬ್ ಹುಡ್ಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ಟಿಂದ ಹುಡುಗರು ಬಂದ್ರೆ, ಹುಡುಗರಿಗೆ ಆ ಥರ ಮೈಂಡ್ ಸೆಟ್ ಇರೋಂಗಿಲ್ಲ। ಯಾಕಂತಂದಾಗ ಅವರಿಗೆ ಒಂದು ಬಾರ್ಡರನ್ನು ಹಾಕಿ ಕಳಿಸಿರ್ತಾರೆ, ನಿನಗೆ 3 ತಿಂಗಳು ಮಾತ್ರ ಅವಕಾಶ, ಈ 3 ತಿಂಗಳೊಳಗೆ ನೀನು ಕೋಚಿಂಗ್ ಮುಗಿಸ್ಕೊಂಡು ಬರಬೇಕು, ಕೋಚಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ನೆಕ್ಸ್ಟ್ ನಿನಗೆ ಓದೋಕೆ ಅವಕಾಶ ಇರ್ತೈತೋ ಇಲ್ಲೋ ಗೊತ್ತಿಲ್ಲ ಅನ್ನುವಂತಹ ಮೈಂಡ್ ಸೆಟ್ಟು ಹುಡುಗಿಯರೊಳಗೆ ಇರ್ತೈತಿ। ಅದಕ್ಕೋಸ್ಕರ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಕೊಟ್ಟಂತಹ ಸಮಯವನ್ನು ಸರಿಯಾಗಿ ನಿರ್ವಹಣೆ ಮಾಡ್ಕೋಬೇಕು, ಕೊಟ್ಟಂತಹ ಸಮಯದ ಸದುಪಯೋಗವನ್ನು ಮಹಿಳೆಯರು ಪಡಿಸ್ಕೋಬೇಕು। ಆ ಸಮಯ ನಿರ್ವಹಣೆಯನ್ನು ಯಾವ ರೀತಿಯಾಗಿ ನಾವು ಪಡಿಸ್ಕೋಬೇಕಪ್ಪ ಅಂತಂದ್ರೆ, ಕೋಚಿಂಗ್ ಇರುವಂತಹ ಸಮಯದೊಳಗನ್ನು ನಾವು ಹೆಚ್ಚು ಹೆಚ್ಚು ಪ್ರಯತ್ನ ಪಟ್ಟು ಓದೋದಾಗಿರ್ಬೋದು, ಆ ಸಬ್ಜೆಕ್ಟ್ಗಳನ್ನು ದಿನನಿತ್ಯ ರಿವಿಷನ್ ಮಾಡೋದಾಗಿರ್ಬೋದು। ಪ್ರತಿಯೊಬ್ಬರು ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಬೇರೆದವರು ಹಾಕುವಂತಹ ಎಫರ್ಟ್ಗಿಂತ ಒಂದು 50% ಎಫರ್ಟನ್ನು ಮಹಿಳೆಯರು ಜಾಸ್ತಿ ಹಾಕಬೇಕ್ರಿ। ಯಾಕಂತಂದಾಗ ಮಹಿಳೆಗೆ ಸಮಯದ ಅಭಾವ ಇರ್ತೈತಿ। ಅಷ್ಟಾದರೂ ಕೂಡ ಮನೆಯೊಳಗೆ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಯಾರೋ ನಿಮ್ಮ ಪೇರೆಂಟ್ಸ್ ಎಲ್ಲ ನಿಮ್ಮನ್ನು ನಂಬಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಲಿಕ್ಕೆ ಕಳಿಸಿದಾಗ ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರ್ತೈತಿ। ಆ ಜವಾಬ್ದಾರಿಯನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಈ ಎಕ್ಸಾಂಪಲ್, ಈಗ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಕೋಚಿಂಗ್ ಕಳಿಸಿದ್ರು ಕೂಡ, ಏನೋ ಓದ್ತಾಳೆ ನನ್ನ ಮಗಳು, ನಾಳೆ ಏನೋ ಜಾಬ್ ಹಿಡಿತಾಳೆ, ಏನೋ ಒಂದು PCPSI ಆಗಿ ನನ್ನ ಮನೆಗೆ ನನ್ನ ಮಗಳು ಬರ್ತಾಳೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡು ತಂದೆ ತಾಯಿ ಕಳಿಸಿದಾಗ ಆ ನಂಬಿಕೆಯನ್ನು ನಾವು ಉಳಿಸ್ಕೋಬೇಕು. ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಆ ಸಮಾಜ ಏನು ಮಾತಾಡಿರ್ತೈತಲ್ಲ, ಆ ಸಮಾಜ ಮಾತಾಡಿದ್ದು ನಿಜ ಅನಿಸ್ಬಿಡ್ತೈತಿ. ಅದಕ್ಕೋಸ್ಕರ ಸಮಾಜ ಹೇಳಿದ್ರಿ, ಈಗ ಹೆಣ್ಮಗಳು ಅದಾಳ, ಯಾಕೆ ಕಲಿಸ್ತೀರಿ, ಯಾಕೆ ಓದಿಸ್ತೀರಿ, ನೆಕ್ಸ್ಟ್ ಅವಳಿಗೆ ಯಾಕೆ ನೀವು ಪ್ರೋತ್ಸಾಹ ಕೊಡ್ತೀರಿ, ಹೌದಾ, ನಾಳೆ ಅಷ್ಟು ದುಡಿದ್ರೆ ಏನು, ನಾಳೆ ಮದುವೆ ಆಗಿ ಹೋದ್ಮೇಲೆ ಗಂಡ ಮನೆಗೆ ತನ್ನ ಒಂದು ಪೇಮೆಂಟನ್ನು ಕೊಡ್ತಾಳೆ ಅಥವಾ ವೇತನವನ್ನು ಗಂಡ ಮನೆಗೆ ಕೊಡ್ತಾಳೆ, ನೀವು ಇಷ್ಟು ಖರ್ಚು ಮಾಡಿ ಕಲಿಸಿದ್ರೇನು ಅನ್ನುವಂತಹ ಹಲವಾರು ಒಂದು ಚುಚ್ಚು ಮಾತುಗಳು ಆ ತಂದೆ ತಾಯಿಗಳಿಗೆ ಬರ್ತಾ ಇರ್ತಾವ. ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಅವರು ತಯಾರಿರಂಗಿಲ್ಲ. ಬಟ್ ಅವ್ರೇನು ನಂಬಿಕೆ ಇಟ್ಟು ಕಳಿಸಿರ್ತಾರಲ್ಲ, ಆ ನಂಬಿಕೆಯನ್ನು ನಾವು ಉಳಿಸ್ಕೋಬೇಕು. ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಅಂತಂದ್ರೆ ಸರಿಯಾಗಿ ಎಫರ್ಟ್ ಹಾಕಬೇಕು. ಯಾವ ಕೆಲಸಕ್ಕಾಗಿ ನಾವು ಬಂದಿದ್ದೇವೋ ಆ ಕೆಲಸವನ್ನು ಪೂರ್ತಿಯಾಗಿ ಮುಗಿಸ್ಕೊಂಡು ಹೋಗುವಂತಹ ಒಂದು ದಾರಿ ಕಡೆ ನಮ್ಮ ಚಿತ್ತ ಇರಬೇಕು. ಇನ್ನೊಂದು ಕಡೆ ಪ್ರೋತ್ಸಾಹದ ಕೊರತೆ ಇರ್ತೈತೆ ಮಹಿಳೆಯರಿಗೆ. ಪ್ರೋತ್ಸಾಹದ ಕೊರತೆ ಅಂದಾಗ
ಅದು ಬೇಕಂತನೇ ಮಾಡಬೇಕು ಅಂತ ಏನು ಮಾಡಂಗಿಲ್ಲ ಪ್ರೋತ್ಸಾಹ ಅಂತ ಒಂದು ಎಕನಾಮಿಕಲಿ ಇರಬಹುದು ಏನೋ ಒಂದು ಸಾಮಾಜಿಕವಾಗಿ ಇರಬಹುದು ಆರ್ಥಿಕವಾಗಿ ಇರಬಹುದು ಧಾರ್ಮಿಕವಾಗಿ ಇರಬಹುದು ಹಲವಾರು ಒಂದು ಪ್ರೋತ್ಸಾಹದ ಕೊರತೆ ಇರ್ತದೆ ಪ್ರೋತ್ಸಾಹದ ಕೊರತೆ ಇದ್ದಾಗ ಆ ಪ್ರೋತ್ಸಾಹ ಸಿಕ್ಕಾಗ ನಾವು ಏನಾದರೂ ಮಾಡ್ತೀವಿ ಅನ್ನೋದನ್ನ ತಗೆದಿಟ್ಟುಬಿಡಬೇಕು ಯಾಕಂತಂದಾಗ ಆ ಪ್ರೋತ್ಸಾಹ ಕೊರತೆ ಇದ್ದಾಗ ಪ್ರೋತ್ಸಾಹವನ್ನ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು ಅದನ್ನ ನಂಬಿಕೆಯನ್ನ ಉಳಿಸ್ಕೊಬೇಕು ಪ್ರೋತ್ಸಾಹ ಸಿಕ್ಕಿಲ್ಲ ಅಂತ ಹೇಳಿ ಕೈಚೆಲ್ಲಿ ಕೂತ್ವಿ ಅಂತಂದ್ರೆ ನಾವು ಜೀವನದಲ್ಲಿ ಸಕ್ಸೆಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಎಲ್ಲ ನಮ್ಮ ಜೀವನದಾಗ ಎಲ್ಲ ನಮ್ಮ ಹತ್ರ ಇದ್ದಾಗನೇ ನಾವು ಸಾಧನೆ ಮಾಡ್ತೇವೆ ಅನ್ನೋದು ಕನಸಿನ ಮಾತು ಎಲ್ಲ ಇದ್ದಾಗ ಸಾಧನೆ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರಂಗಿಲ್ಲ ಬಟ್ ಏನು ಇಲ್ಲದೇನೆ ಯಾವುದೇ ರೀತಿಯಾದಂತ ಪ್ರೋತ್ಸಾಹ ಇಲ್ಲದೇನೆ ನಾವು ಒಂದು ಮೆಟ್ಟಿ ನಿಂತು ಆ ಕಷ್ಟಗಳನ್ನು ಮೆಟ್ಟಿ ನಿಂತು ಆ ಸಾಧನೆಯನ್ನು ಮಾಡಿದಾಗ ಅದಕ್ಕೊಂದು ರಿಯಾಲಿಟಿ ಆದಂತ ಒಂದು ವ್ಯಾಲ್ಯೂ ಬರ್ತದೆ ಇನ್ನೊಂದು ಜವಾಬ್ದಾರಿಗಳು ಜಾಸ್ತಿ ಇರ್ತವ ಹೆಣ್ಮಕ್ಕಳಿಗೆ ಜವಾಬ್ದಾರಿಗಳು ಅಂತ ಹೇಳಿ ಬಂದಾಗ ಯಾವುದೇ ರೀತಿಯಾದಂತ ಈಗ ಮದುವೆ ಆದಂತ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯೊಳಗೆ ಹಲವಾರು ಜವಾಬ್ದಾರಿಗಳು ಇರ್ತಾವ ಆ ಜವಾಬ್ದಾರಿಗಳನ್ನು ನಿಭಾಯಿಸಿ ಓದಬೇಕನ್ನುವಂಥ ಇಚ್ಛಾಶಕ್ತಿ ಇದ್ದರೂ ಕೂಡ ದೈಹಿಕವಾಗಿ ಸೋತಂತಹ ಮಹಿಳೆ ಏ ಸಾಕಪ್ಪ ಇನ್ನೇ ಓದಿರ ಏನು ಮಾಡೋದು ಹೌದಾ ಈ ಮನೆಯೊಳಗೂ ಮಾಡಬೇಕು ಹೊರಗೂ ಮಾಡಬೇಕು ಮತ್ತು ಬಂದು ಓದಬೇಕು ಸಾಧ್ಯ ಇಲ್ಲ ಈ ನನ್ನ ಕಡೆ ಅಂಥೇಳಿ ಅಂದ್ಕೊಳ್ಳಿಕ್ಕೆ ಹೋಗಬಾರ್ದು ಯಾಕಪ್ಪ ಅಂತಂದ್ರೆ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು 50% ಕೆಲಸ ಎಲ್ಲಿ ಆಗ್ತೈತಿ ಅಂತಂದ್ರೆ ನಾವು ಅದನ್ನು ಮಾಡ್ತೇವಿ ಅದು ನಮ್ಮ ಕೈಲೇ ಸಾಧ್ಯ ಐತೆ ಅಂತ ಅಂದ್ಕೊಂಡ ತಕ್ಷಣ ಒಂದು 50% ಆ ಒಂದು ಕೆಲಸ ಆದಂಗೆ ಅದಕ್ಕೋಸ್ಕರ ಯಾವುದೇ ಕೆಲಸ ಆಗಲಿ ಅಥವಾ ಮದುವೆ ಆದಂತಹ ಒಂದು ಹೆಣ್ಮಕ್ಕಳಲ್ಲಿ ಒಂದು ದೈಹಿಕವಾದಂತಹ ಶ್ರಮ ಜಾಸ್ತಿ ಇರ್ತದೆ ದೈಹಿಕವಾಗಿ ಶ್ರಮ ಜಾಸ್ತಿ ಆಯಿತು ಅಂತಂದ್ರೆ ಮಾನಸಿಕವಾಗಿ ಒಂದು ಕಡೆ ಫೋಕಸ್ ಮಾಡಲಿಕ್ಕೆ ಆಗಂಗಿಲ್ಲ ಆಮೇಲೆ ಅವರು ಇಲ್ಲ ಏನಾದರೂ ಓದಬೇಕು ಮದುವೆ ಆಗಿ ಮಕ್ಕಳಾದರೂ ಕೂಡ ನಾವು ಓದಬೇಕು ನಂದು ಡಿಗ್ರಿ ಆಗೈತಿ ಡಬಲ್ ಡಿಗ್ರಿ ಆಗೈತಿ ಏನೋ ಬಿ ಎಡ್ ಆಗೈತಿ ಡಿ ಎಡ್ ಆಗೈತಿ ಇದ್ರ ಮೇಲೆ ನಾ ಏನಾದರೂ ಒಂದು ಉನ್ನತವಾದಂತಹ ಹುದ್ದೆಯನ್ನು ಅನುಸರಿಸಬೇಕು ಅನ್ನುವಂತಹ ಇಚ್ಛೆ ಎಲ್ಲ ಮಹಿಳೆಯರಲ್ಲೂ ಇರ್ತೈತಿ ಬಟ್ ಅದಕ್ಕೆ ಒಂದು ದೈಹಿಕ ಶ್ರಮದ ಫಲವಾಗಿ ನಮ್ಮ ಬಾಡಿ ರೆಸ್ಪಾನ್ಸನ್ನ ಮಾಡಂಗಿಲ್ಲ ಅದಕ್ಕೋಸ್ಕರ ಬಾಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದ್ರೆ ನಾವು ಮಾನಸಿಕವಾಗಿ ಒಂದು ಕಡೆ ಕೂತಲ್ಲೇ ಕೂತು ಓದಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಆ ಮೈಂಡ್ ಸೆಟ್ಟನ್ನು ತೆಗಿಬೇಕು ಹೌದಾ ಮನೆ ಕೆಲಸ ಮಾಡಬೇಕಾ ಇದು ನನ್ನ ಜವಾಬ್ದಾರಿ ಈ ಮನೆ ಕೆಲಸವನ್ನು ಮಾಡಲಿಕ್ಕೆ ಎಷ್ಟು ಸಮಯ ಬೇಕೋ ಆ ಸಮಯವನ್ನು ತೆಗೆದಿಟ್ಟು ನನಗೆ ರೆಸ್ಟ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕೋ ಆ ಸಮಯವನ್ನು ತೆಗೆದಿಟ್ಟು ಉಳಿದಂತಹ ಸಮಯದಲ್ಲಿ ನಾವು ಓದ್ತೀನಿ ಹೌದಾ ಆಮೇಲೆ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಒಂದು ಟ್ರಿಕ್ಸು ಏನಾದರೂ ಪಾತ್ರೆ ತೊಳೆಯೋದಾಗಿರ್ಬೋದು ಬಟ್ಟೆ ಒಗೆಯೋದಾಗಿರ್ಬೋದು ಅಡುಗೆ ಮಾಡುವಂಥ ಸಂದರ್ಭ ಆಗಿರ್ಬೋದು ಪ್ರತಿಯೊಂದು ಕ್ಷಣವೂ ಕೂಡ ಅದರ ಬಗ್ಗೆನೇ ವಿಚಾರ ಮಾಡಬೇಕು ಓದೋ ಈಗೆಲ್ಲ ಯೂಟ್ಯೂಬ್ ಕ್ಲಾಸಸ್ ಎಲ್ಲ ಬಂದಿದ್ದಾವ ಆ ಕ್ಲಾಸಸ್ಸನ್ನು ಕೇಳ್ಕೊತಾನೆ ನಾವೇನು ಮಾಡ್ಬೋದು ರೀ 1 ಅವರ್ ಕೆಲಸ ಮಾಡಿದ್ವಿ ಅಂತಂದ್ರೆ 1 ಅವರ್ ಕ್ಲಾಸನ್ನು ಕೇಳಿರ್ತೀವಿ ಇದು ಕೂಡ ಎಫೆಕ್ಟ್ ಆಗ್ಬೋದು ಮತ್ತು ಎಲ್ಲೋ ಒಂದು ಅನಾವಶ್ಯಕ ಚಟುವಟಿಕೆಗಳಲ್ಲಿ ತೊಡಗೋದನ್ನು ನಿಲ್ಲಿಸಿಬಿಡಬೇಕು ಮಹಿಳೆಯರು ಹೆಣ್ಮಕ್ಕಳು ಏನೋ ಫ್ರೆಂಡ್ಸ್ ಬಂದು ಕೂತಾರಪ್ಪ ಅಂತಂದ್ರೆ ಮಾತಾಡೋದಾಗಿರ್ಬೋದು ಅಥವಾ ಆಜುಬಾಜುದವ್ರ ಜೊತೆ ಸೇರಿ ಮಾತಾಡೋದಾಗಿರ್ಬೋದು ಇಂಥ ಅನವಶ್ಯಕ ಕೆಲಸಗಳನ್ನು ಮಹಿಳೆ ಬಿಟ್ಟು ತನ್ನ ಕೆಲಸ ತನ್ನ ಓದು ತನ್ನ ಜವಾಬ್ದಾರಿ ಇಷ್ಟನ್ನು ಸರಿಯಾಗಿ ನಿರ್ವಹಿಸಿದ್ರೆ ಒಂದು ಮಹಿಳೆ ಸಕ್ಸಸ್ ಆಗ್ಬೋದು ಇನ್ನೊಂದು ಸಮಯ ಕಳೆದ ಹಾಗೆ ಒತ್ತಡ ಜಾಸ್ತಿ ಆಗ್ತದೆ ಸಮಯ ಕಳೆದ ಹಾಗೆ ಒತ್ತಡ ಯಾಕೆ ಜಾಸ್ತಿ ಆಗ್ತೈತಿ ಅಂತಂದರೆ ನಮಗೆ ಕೊಟ್ಟಂತಹ ಸಮಯ ಶಾರ್ಟೇಜ್ ಇರುತ್ತೆ ಸಮಯ ಶಾರ್ಟೇಜ್ ಆಗ್ತಾ ಆಗ್ತಾ ಹೋದಂತೆ ನಾ ಅಂದ್ಕೊಂಡಂತಹ ಗೋಲನ್ನು ರೀಚ್ ಮಾಡಲಿಕ್ಕೆ ಆಗಲಿಲ್ಲ ಅಂಥೇಳಿ ನಾವು ಜಾಸ್ತಿ ಸ್ಟ್ರೆಸ್ಸನ್ನು ಮಾಡಿಕೊಂಡ್ವಿ ಅಂತಂದ್ರೆ ಮಾಡುವಂಥ ಕೆಲಸ ಕೂಡ ಎಫೆಕ್ಟಾಗಿ ಇರೋಂಗಿಲ್ಲ ಅದಕ್ಕೋಸ್ಕರ ಮಾಡುವಂಥ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡೋಣ್ರಿ ಅದರಲ್ಲೂ ಹೆಣ್ಮಕ್ಕಳಿಗೆ ಮನೆಯ ಕೆಲಸದ ನಿರ್ವಹಣೆಯ ಜೊತೆಗೆ ಹೊರಗಿನ ಕೆಲಸದ ಜವಾಬ್ದಾರಿಗಳ ಜೊತೆಗೆ ಹಲವಾರು ಸಮಸ್ಯೆಗಳನ್ನು ದೈಹಿಕವಾಗಿ ಕೂಡ ಹಲವಾರು ಸಮಸ್ಯೆಗಳನ್ನು ಮಹಿಳೆ ಅನುಭವಿಸ್ತಿರ್ತಾಳೆ ಒಂದು ಋತುಚಕ್ರದ ಸಂದರ್ಭದಲ್ಲಾಗಿರ್ಬೋದು ಗರ್ಭಾವಸ್ಥೆಯ ಸಂದರ್ಭದಲ್ಲಿಯೂ ಕೂಡ ಆಗಿರ್ಬೋದು ಇಂತಹ ಸಂದರ್ಭಗಳನ್ನು ಯಾವುದೇ ರೀತಿಯಾಗಿ ನೆಗೆಟಿವ್ ಆಗಿ ತಗೊಳ್ಳದೆ ಎಲ್ಲವನ್ನ ಪಾಸಿಟಿವ್ ಆಗಿ ತಗೊಳ್ಳೋದು ಹೌದಾ ಈಗೇನೋ ಕೆಲಸ ಮಾಡಕತ್ತೀನಿ ಅಂತಂದ್ರೆ ಅದನ್ನು ನೆಗೆಟಿವ್ ತಗೊಳ್ಳೋಂಗಿಲ್ಲ ಈ ಟೈಮ್ ಒಳಗೆ ಯಾರ್ದೋ ಜೊತೆ ಮಾತಾಡ್ಕೊಂತ ಕೆಲಸ ಮಾಡೋದಕ್ಕಿಂತ ನನ್ನ ಜೊತೆ ನಾ ಮಾತಾಡ್ಕೊಂತ ಕೆಲಸ ಮಾಡೋದು ಏನಪ್ಪ ನಾ ಇವತ್ತು ಏನೋ ಓದಿದೆ ಹಾಗಾದ್ರೆ ಸಂವಿಧಾನದೊಳಗೆ ಏನು ಓದಿದೆ ಜಿಯೋಗ್ರಫಿ ಒಳಗೆ ಏನು ಓದಿದೆ ಇವೆಲ್ಲ ಟಾಪಿಕ್ಗಳನ್ನು ಏನು ಮಾಡಬೇಕು ಅಂತಂದ್ರೆ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಕೆಲಸನೂ ನಡೀತಿರ್ತೈತಿ ನಾವು ಓದಿದ್ದನ್ನು ರಿವಿಸನ್ ಮಾಡ್ತಾ ಇರಬೇಕು ನಾ ಹೆಣ್ಮಕ್ಳಿಗೆ ಕೊಡುವಂಥ ಒಂದು ಸಜೆಷನ್ ಯಾಕಂತಂದ್ರೆ ನಾ ಪರ್ಟಿಕ್ಯುಲರಾಗಿ ಅದಕ್ಕೆ ಕುಂತು ಓದ್ತೀನಿ ಅಂತಂದ್ರೆ ಹುಡುಗರ ಥರ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಏನು ಸಿಕ್ಕಂತಹ ಅವಕಾಶಗಳಲ್ಲಿ ಓದ್ರಿ ಬಟ್
ಅವಕಾಶನೇ ಇಲ್ಲ ಅಂತಂದಾಗ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡ್ಕೋಬೇಕು ಯಾಕಂದ್ರೆ ಅವಕಾಶ ಬರಲಿ ಅಂತ ಹೇಳಿ ಕಾಯ್ಕೋತಾ ಕೂತ್ವಿ ಅಂತಂದ್ರೆ ಅವಕಾಶ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಬಟ್ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವಂತ ಒಂದು ಸಾಮರ್ಥ್ಯ ನಮ್ಮ ಮಹಿಳೆಯರಲ್ಲಿ ಐತಿ ಆ ಸಾಮರ್ಥ್ಯ ಇದ್ದಿದ್ದಕ್ಕಾಗಿ ಹಲವಾರು ಒತ್ತಡಗಳಾಗಿರಬಹುದು ಜವಾಬ್ದಾರಿಗಳಾಗಿರಬಹುದು ಎಲ್ಲ ಬಂದ್ರೂ ಕೂಡ ಮಹಿಳೆ ಸಹಿಸಿಕೊಂಡು ಒಂದು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಡೆತಾಳ ಹೌದಾ ಒಂದು ಫ್ಯಾಮಿಲಿ ಜವಾಬ್ದಾರಿ ತನ್ನ ಮೇಲೆ ಇರ್ತತಿ ಮಕ್ಕಳ ಜವಾಬ್ದಾರಿ ತನ್ನ ಮೇಲೆ ಇರ್ತತಿ ಮದುವೆ ಆಗಿಲ್ಲಪ್ಪ ಅಂತಂದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಜವಾಬ್ದಾರಿ ಆಗಿರಬಹುದು ಅಣ್ಣ ತಮ್ಮಂದರ ಜವಾಬ್ದಾರಿ ಆಗಿರಬಹುದು ಅಕ್ಕ ತಂಗಿಯರ ಜವಾಬ್ದಾರಿ ಆಗಿರಬಹುದು ಈ ಎಲ್ಲ ಜವಾಬ್ದಾರಿಗಳು ಇದ್ದ ಕಾರಣನೇ ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ನಗೆದ್ದು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿನೇ ಬಂದಿರ್ತಾರೆ ಹಾಗಿದ್ದಾಗ ಯಾವುದೇ ರೀತಿಯಾಗಿ ನಮಗೆ ಎಲ್ಲ ರೀತಿ ಅನುಕೂಲ ಇದ್ದಾಗ ಯಾರು ಅನುಕೂಲ ಐತಿ ಅಂದ್ರೆ ಯಾರು ಈ ಒಂದು ಫೀಲ್ಡಿಗೆ ಬರಂಗಿಲ್ಲ ಬಟ್ ಲೈಫ್ ಒಳಗೆ ಏನೋ ಸಕ್ಸಸ್ ಆಗಬೇಕು ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಹೌದಾ ಆ ಫ್ಯಾಮಿಲಿಯನ್ನ ಸರಿಯಾಗಿ ನೋಡ್ಕೋಬೇಕು ಅಂತಂದ್ರೆ ನಾನು ದುಡಿಬೇಕು ಅನ್ನುವಂಥ ಇಚ್ಛಾಶಕ್ತಿ ಉಳ್ಳಂತಹ ಮಹಿಳೆಯರು ಮಾತ್ರ ಈ ಒಂದು ಫೀಲ್ಡಿಗೆ ಬರ್ತಾರೆ ಫೀಲ್ಡಿಗೆ ಬಂದ ನಂತರ ಫೀಲ್ಡನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ರಿ ಯಾವುದೇ ಕಾರಣಕ್ಕೂ ಅನವಶ್ಯಕ ಮಾತುಗಳಿಗೆ ಕಿವಿಯನ್ನು ಕೊಡಬೇಡ್ರಿ ಅನವಶ್ಯಕ ಮಾತುಗಳು ಅಂತ ಬಂದಾಗ ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಸುವಂತಹ ಮಾತುಗಳು ಬಹಳಷ್ಟು ಸರಿ ಬರ್ತಾ ಇರ್ತಾವೆ ಅದು ಫ್ಯಾಮಿಲಿಯಿಂದನೂ ಆಗಿರ್ಬೋದು ರಿಲೇಷನ್ಸಿಂದನೂ ಆಗಿರ್ಬೋದು ಅಥವಾ ನಿಮ್ಮ ಅಗ್ದಿ ಕ್ಲೋಸ್ ಇರುವಂತಹ ವ್ಯಕ್ತಿಗಳಿಂದನೂ ಕೂಡ ಆಗಿರ್ಬೋದು ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ಇವತ್ತು ಕೂಡ ಕಡಿಮೆ ಆಗಬಾರ್ದು ಯಾಕಪ್ಪ ಅಂತಂದ್ರೆ ಎಲ್ಲವನ್ನ ಜಯಿಸುವಂತಹ ಶಕ್ತಿಯನ್ನು ಆ ದೇವರು ಮಹಿಳೆಯರಿಗೆ ಕೊಟ್ಟಿದ್ದಾನೆ ಆ ಮಹಿಳೆಯರಿಗೆ ಕೊಟ್ಟಂತಹ ಒಂದು ಸಾಮರ್ಥ್ಯವನ್ನು ಬಳಸಿಕೊಳ್ಳುವಂತಹ ಒಂದು ಇಚ್ಛಾಶಕ್ತಿ ಅದನ್ನು ಮಾಡೇ ತೀರ್ತಾನೆ ಅನ್ನುವಂತಹ ಒಂದು ಪ್ರತಿಜ್ಞೆ ಮಹಿಳೆಯರಲ್ಲಿದ್ದಾಗ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಒಂದು ಸರಿಯಾದ ದಾರಿಯನ್ನು ತುಳಿಬೋದು ಇದು ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಅಂತಲ್ಲ ಮಹಿಳೆಯರು ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲ ಒತ್ತಡಗಳು ಇರ್ತಾವೆ ಯಾಕಂದ್ರೆ ನಾನು ಬಹಳಷ್ಟು ಸರಿ ನೋಡಿರ್ತೀನಿ ಎಷ್ಟೋ ಸಮಸ್ಯೆಗಳಿದ್ರು ಫ್ಯಾಮಿಲಿ ಇದ್ದರು ಫ್ಯಾಮಿಲಿಯೊಳಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಆ ಒಂದು ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಒಂದು ಸಾಧನೆಯನ್ನು ಮಾಡಿದಂತಹ ಮಹಿಳೆಯರು ಕೂಡ ನಮಗೆ ಲಿಸ್ಟ್ ಒಳಗೆ ಸಿಗ್ತಾರೆ ಬಟ್ ಆ ಲಿಸ್ಟ್ ಒಳಗೆ ನಮ್ಮ ಹೆಸರು ಕೂಡ ಇರಬೇಕನ್ನೋದು ನಿಮ್ಮ ತಲೆಯೊಳಗಿರಬೇಕು ಯಾಕಂದ್ರೆ ಎಷ್ಟು ದಿನ ಇನ್ನೊಬ್ಬ ಮಹಿಳೆಯ ಒಂದು ಆದರ್ಶಕತೆಯನ್ನು ಕೇಳ್ತಾ ಬದುಕ್ತಿರೋ ಹೌದಾ ಎಷ್ಟು ದಿನ ಇನ್ನೊಬ್ಬರ ಆದರ್ಶಕತೆಯನ್ನು ಕೇಳ್ತಾ ಬದುಕೋದು ನಮ್ಮ ಆದರ್ಶಕತೆಗಳನ್ನು ಇನ್ನೊಬ್ಬರು ಓದಬೇಕು ಇಂಥ ಮಹಿಳೆ ಇದ್ಲು ಈ ಥರ ಮಾಡಿದ್ಲು ಹೌದಾ ಈ ಥರ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಒಂದು ಉನ್ನತವಾದಂತಹ ಹುದ್ದೆಯನ್ನು ಅಲಂಕರಿಸಿದ್ಲು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರಬೇಕು ಯಾರು ನಿಮ್ಮ ಬಗ್ಗೆ ಕೆಟ್ಟ ದೃಷ್ಟಿಕೋನವನ್ನು ಇಟ್ಕೊಂಡು ಮಾತಾಡಿರ್ತಾರೋ ಅವರೇ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಒಂದು ಸನ್ನಿವೇಶಗಳು ಕೂಡ ನಿಮ್ಮ ಮುಂದೆ ಎದುರಾಗಬೇಕು ಅದು ಎದುರಾಗಬೇಕು ಅಂತಂದ್ರೆ ಒಂದು ಪ್ರೋತ್ಸಾಹದ ಕೊರತೆ ಇದ್ರೂ ನೀವು ಮೆಟ್ಟಿ ನಿಲ್ಲಬೇಕು ಸಾಮಾಜಿಕ ಅಭಿಪ್ರಾಯಗಳನ್ನು ಮೆಟ್ಟಿ ನಿಲ್ಲಬೇಕು ಜವಾಬ್ದಾರಿಯನ್ನು ಹೊತ್ಕೊಂಡೇ ನಡಿಬೇಕು ಹೌದಾ ಜವಾಬ್ದಾರಿಗಳನ್ನು ಬಿಟ್ಟು ನಡೀಲಿಕ್ಕೆ ಸಾಧ್ಯ ಇಲ್ಲ ಜವಾಬ್ದಾರಿಗಳ ಜೊತೆ ಜೊತೆಗೆ ನಡಿಬೇಕು ಸಮಯದ ನಿರ್ವಹಣೆಯನ್ನು ಕರೆಕ್ಟಾಗಿ ಮಾಡಬೇಕು ಸಮಯ ಕಳೆದ ಹಾಗೆ ಒತ್ತಡ ಮಾಡಿಕೊಳ್ಳದೆ ಸಮಯವನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡುವಂತಹ ಒಂದು ಕೌಶಲ್ಯವನ್ನು ನೀವು ಬೆಳೆಸ್ಕೋಬೇಕು ಅನವಶ್ಯಕ ಮಾತುಗಳಿಗೆ ಕಿವಿ ಕೊಡೋಕೆ ಹೋಗಬಾರ್ದು ಅನವಶ್ಯಕ ನಡೆನುಡಿಗಳಿಗೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸನ್ನು ನೀವು ಮಾಡಲಿಕ್ಕೇ ಹೋಗಬೇಡ್ರಿ ಈ ರೀತಿ ಮಾಡೋದ್ರಿಂದ ನಿಮಗೇನಾಗ್ಬೋದಪ್ಪ ಅಂತಂದ್ರೆ ಲೈಫ್ ಒಳಗೆ ಒಂದು ರಿಲ್ಯಾಕ್ಸೇಷನ್ ಸಿಗ್ಬೋದು ನೆಕ್ಸ್ಟ್ ನೀವು ಲೈಫ್ ಒಳಗೆ ಮುಂದೆ ಬರ್ಬೋದು ನೀವು ಮುಂದೆ ಬಂದ ತಕ್ಷಣ ಎಲ್ಲರೂ ಕೂಡ ನಿಮ್ಮ ಹತ್ರ ಬರ್ತಾರೆ ಎಲ್ಲರೂ ನಿಮ್ಮನ್ನು ಮಾತಾಡಿಸ್ತಾರೆ ಇನ್ನೊಂದು ಪ್ರೋತ್ಸಾಹದ ಕೊರತೆ ಅಂತ ಹೇಳಿದೆ ಬಟ್ ಪ್ರೋತ್ಸಾಹ ಐತಿ ಆ ಪ್ರೋತ್ಸಾಹಕ್ಕೆ ತಕ್ಕಂತೆ ಎಫರ್ಟ್ ಹಾಕುವಂಥ ಸಾಮರ್ಥ್ಯ ಕೂಡ ನಿನ್ನಲ್ಲಿರಬೇಕು ಹೌದಾ ಎಕ್ಸಾಂಪಲ್ ಅಂತ ಬಂದಾಗ ನನ್ನ ಹಸ್ಬೆಂಡ್ ಪ್ರೋತ್ಸಾಹ ಕೊಟ್ಟರು ಭಾಳ ಸಪೋರ್ಟ್ ಮಾಡ್ತಾರೆ ಬಟ್ ನನ್ನಲ್ಲೇ ಕಲಿಯುವಂಥ ಇಚ್ಛಾಶಕ್ತಿ ಇರಲಿಲ್ಲ ನನ್ನಲ್ಲೇ ಏನಾದರೂ ಮಾಡಬೇಕನ್ನುವಂಥ ಮನೋಭಾವನೆ ಇಲ್ಲ ಅಂತಂದ್ರೆ ಅವರು ಪ್ರೋತ್ಸಾಹ ಮಾಡಿದರೂ ಕೂಡ ಅದು ಯಾವುದೇ ರೀತಿಯಾದಂತಹ ಲಾಭವನ್ನು ತಂದುಕೊಡಂಗಿಲ್ಲ ಅದಕ್ಕೋಸ್ಕರ ಅವರ ಪ್ರೋತ್ಸಾಹ ನನ್ನ ಪ್ರಯತ್ನ ಎರಡೂ ಸೇರಿದಾಗ ಸಾಧನೆ ಅನ್ನೋದು ಒಂದು ನಿಲುಕುವಂತಹ ನಕ್ಷತ್ರ ಆಗಿ ನಮ್ಮ ಹತ್ರ ಬರ್ತತಿ ಅದಕ್ಕೋಸ್ಕರ ಆ ನಕ್ಷತ್ರವನ್ನು ಹೌದಾ ನಿಲುಕದ ನಕ್ಷತ್ರವನ್ನು ಹಿಡಿಯುವಂಥ ಕೆಲಸವನ್ನು ಒಂದು ಪ್ರೋತ್ಸಾಹ ಫ್ಯಾಮಿಲಿ ಒಂದು ಸಪೋರ್ಟ್ ಆಗಿರ್ಬೋದು ಮದುವೆ ಆಗಿದ್ರೆ ನಿಮ್ಮ ಒಂದು ಗಂಡನ ಸಪೋರ್ಟ್ ಆಗಿರ್ಬೋದು ತಂದೆ ತಾಯಿಗಳ ಸಪೋರ್ಟ್ ಆಗಿರ್ಬೋದು ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಸಪೋರ್ಟ್ ಆಗಿರ್ಬೋದು ಎಲ್ಲರ ಸಪೋರ್ಟನ್ನು ಬಳಸ್ಕೊಂಡು ಮುಂದೆ ಹೆಜ್ಜೆ ಇಡೋಣ ಮತ್ತು ಇನ್ನೊಂದು ಅನ್ಬೋದು ಇಲ್ಲ ಹುಡುಗರಿಗೆ ಏನೂ ಹೇಳಿಲ್ಲ ಅಂಥೇಳಿ ಅನ್ಬೋದು ಹುಡುಗರಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಸ್ಗಳು ಬರ್ತಾವೆ ಹಲವಾರು ಮೋಟಿವೇಷನ್ಸ್ ಇರ್ತಾವೆ ಬಟ್ ಹುಡುಗಿಯರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅವರ ಒಂದು ಸ್ಥಾನದೊಳಗೆ ನಿಂತು ವಿಚಾರ ಮಾಡಿ ಅವರ ಸ್ಥಾನದಲ್ಲಿ ನಿಂತು ಇರುವಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಮಾತಾಡಲಿಕ್ಕೆ ನಾನು ಇವತ್ತು ಇಷ್ಟಪಟ್ಟೆ ಯಾಕಪ್ಪ ಅಂತಂದ್ರೆ ನಾನು ಒಬ್ಬ ಆಸ್ಪಿರೆಂಟ್ಸ್ ಆಗಿ
ಆ ಸ್ಥಾನದಲ್ಲಿ ಆ ಸ್ಥಾನದಲ್ಲಿ ಇದ್ದುಕೊಂಡು ನಾನು ಇವತ್ತು ಮಾತಾಡ್ತಾ ಇದೀನಿ ಆಮೇಲೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ ಇದು ಮಾತಾಡ್ಲಿಕ್ಕೂ ಕೂಡ ಒಂದು ಕೆಪಬಲ್ ಇರಬೇಕಲ್ಲ ಅಂತಂದಾಗ ನಂದ ಎಂಎ ಇನ್ ಸೈಕಾಲಜಿ ಸೈಕಾಲಜಿ ಒಳಗ ಎಂಎ ಆಗೇತಿ ಆದ್ದರಿಂದ ಸ್ವಲ್ಪ ಬಾಳಲ್ಲ ಸ್ವಲ್ಪ ಆದರೂ ಕೂಡ ಇನ್ನೊಬ್ಬರ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಂಪತಿಯನ್ನು ಬಳಸಿಕೊಳ್ಳುವಂತಹ ಸಾಮರ್ಥ್ಯ ನನ್ನಲ್ಲಿ ಸ್ವಲ್ಪ ಇದ್ದಕ್ಕಾಗಿ ಇವತ್ತು ಸ್ವಲ್ಪ ಮಹಿಳೆಯರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಮುಂದೆ ಬಂದೆ ಈ ಒಂದು ವಿಡಿಯೋದೊಳಗೆ ನಿಮಗೆ ಹೇಳಿದ್ದೇನಾದರೂ ತಪ್ಪಾಗಿ ಕಂಡ್ರ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರ ಅಥವಾ ಇದಿಲ್ಲರಿ ಇದು ನಮ್ಮ ಲೈಫ್ ಒಳಗೆ ಆಗಿಲ್ಲ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಓಕೆ ಬಟ್ ಈ ಸಮಸ್ಯೆಗಳದಾವ್ರಿ ಇವುಗಳನ್ನು ಹೇಗಾದರೂ ಮಾಡಿ ಮೆಟ್ಟಿನಿ ಅಂತ ನಾವು ಸಾಧನೆ ಮಾಡ್ತೀವಿ ಅನ್ನೋರಿಗೂ ಕೂಡ ನನ್ನ ಒಂದು ಥ್ಯಾಂಕ್ಸನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದಂತಹ ಎಲ್ಲರಿಗೂ ಕೂಡ ಏನು ಮಾಡ್ತೀನಿ ರೀ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.